हेलो फ्रेंड्स नहीं चेना भावस्तने इवग ना पा भाजी माण अंदे ऋबको मत वो कुर स्टव मेले स्वल्प नीर हाकि स्वल्प अरशिण हाकि तरकारी आलूगड्डे कप कॉलीफ्लवर वो कप क्यारेट वो कप बटाणी एर टमोटो बीनसो वो कप क्याप्सियम वो कप स्प्रिंग आनियन एला हाकि कुर स्टव मेले वो विजल के इको मत स्टव आफ्मी कुर के इको तणगद वेटर तेद नीर बसको एला तरकार स्मैश मोदी स्मैशर मसाले रुबको सण नूर ग्राम जीरिगे वन टी स्पून कसूरी मेथी वन टी स्पून चक्के इंचु लवंग एरडु एलक्की एरडु ಈಗ ಒಗ್ಗರಣೆಗೆ ಒಂದು ಪಾತ್ರೆ ತಗೊಳ್ಳೋಣ 2 ಟೀಸ್ಪೂನ್ ಎಣ್ಣೆ ಹಾಕೊಳ್ಳೋದು 100 ಗ್ರಾಂ ಬಟರ್ ಒಂದು ಅರ್ಧ ಟೀಸ್ಪೂನ್ ಜೀರಿಗೆ ಒಂದೆರಡು ಬಿರಿಯಾನಿ ಎಲೆ ಇದಕ್ಕೆ ಬಟರ್ ಅಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆ ಯಾಕೆ ಯೂಸ್ ಮಾಡ್ಕೊಂಡಿದ್ದೆ ಅಂದ್ರೆ ಎಣ್ಣೆ ಫಸ್ಟ್ ಹಾಕೊಂಡು ಬಟರ್ ಹಾಕೊಂಡ್ರೆ ಬಟರ್ ಸೀದೋಗಲ್ಲ ಸೋ ಅದರಿಂದ ಎಣ್ಣೆ ಫಸ್ಟ್ ಹಾಕೊಳ್ಳೋದು ಇಲ್ಲದೇ ಇದ್ದರೆ ಬಟರ್ ಹಾಕಿದ್ರೆ ಬಟರ್ ಎಲ್ಲ ಸೀದೋಗಿ ಅರಶಿನ ಪಾವ್ ಬಜಿ ಮಸಾಲೆ ಎಲ್ಲ ಹಾಕೊಂಡು ಕಲಸ್ಕೊಬೇಕು ಕಸೂರಿ ಮೆತ್ತಿನೂ ಇದಕ್ಕೆ ಹಾಕೊಂಡು ಕಲಸ್ಕೊಬೇಕು ಮತ್ತೆ ರುಬ್ಬಿದ ಮಸಾಲೆ ಎಲ್ಲ ಇದಲ್ಲ ಅದು ಹಾಕೋಬೇಕು ಅದು ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ನೀರೆಲ್ಲ ಇಂಬ್ರ್ಕೊಂಡು ಎಣ್ಣೆ ಬಿಟ್ಕೊಳ್ಳೋ ತನಕ ಕಲಸ್ಕೊಂಡು ತಿರುಗಿಸ್ತಾ ಇರಬೇಕು ಎಣ್ಣೆ ಸೆಪರೇಟಾಗಿ ಬಿಟ್ಕೊಳ್ಳುತ್ತೆ ಮಸಾಲೆಯಿಂದ ಸೋ ಆಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ತರಕಾರಿದು ಅದನ್ನೆಲ್ಲ ತೆಗೆದು ಅದರಲ್ಲಿ ಹಾಕೋಬೇಕು ಹಾಕೊಂಡು ಕಲಸ್ಕೊಬೇಕು ಈಗ ನಾವು ಟೇಸ್ಟ್ ಮಾಡಬೇಕು ಸ್ವಲ್ಪ ಕುದಿ ಬಂದಮೇಲೆ ಟೇಸ್ಟ್ ಮಾಡಿ ನೋಡಬೇಕು ಉಪ್ಪು ಖಾರ ಸರಿ ಇದ್ದರೆ ಇಳಿಸ್ಕೊಬೇಕು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿ ಬಟರನ್ನು ಸ್ವಲ್ಪ ಮೇಲೆ ಹಾಕೋಬಹುದು ಹಾಕೊಂಡು ಇಳಿಸ್ಕೊಬಹುದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಶ್ ಗೆ ಹಾಕೋಬೇಕು ಮತ್ತೆ ಇದಕ್ಕೆ ಕಾಂಬಿನೇಷನ್ ಈರುಳ್ಳಿ ನಿಂಬೆಹಣ್ಣು ಈಗ ಪಾವ್ ತಗೊಂಡಿದ್ದೀವಿ ಪಾವನ್ನ 2 ಪೀಸ್ ಆಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಒಂದು ಪ್ಯಾನ್ ತಗೊಳ್ಳೋದು ಪ್ಯಾನ್ ತಗೊಂಡು ಅದರ ಮೇಲೆ ಸ್ವಲ್ಪ ಬಟರ್ ಹಾಕಿಬಿಟ್ಟು ಪಾವನ್ನು ಚೆನ್ನಾಗಿ ಅದರ ಮೇಲೆ ಹಾಕ್ಕೊಂಡು ಬಿಸಿ ಮಾಡೋದು ಬೇಕಾದ್ರೆ ಫ್ರೈಯೂ ಮಾಡ್ಬೋದು ನಮಗೆ ಬಿಸಿ ಮಾಡ್ಕೊಂಡು ತಿನ್ನೋಕ್ಕೆ ನಮಗೆ ಇಷ್ಟ ಆಗೋದು ಫ್ರೈ ಮಾಡೋದು ನಮಗೆ ಇಷ್ಟ ಆಗಲ್ಲ ಗಟ್ಟಿ ಆಗ್ಬಿಡುತ್ತೆ ಇದೇ ಥರ ರೆಸಿಪಿನ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಮಗೆ ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ ಲೈಕ್ಸ್ ಕೊಡಿ ಕಮೆಂಟ್ ಕೊಡಿ ಮತ್ತು ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡ್ಕೊಳ್ಳಿ Thank you.